ಕನ್ನಡ ನಾಡಿನ ಜವಾಬ್ದಾರಿಯುತ ಪ್ರಜೆಯಾಗಿ ನಾನು ಕನ್ನಡದಲ್ಲೇ ಮಾತನಾಡುತ್ತೇನೆ, ಕನ್ನಡದಲ್ಲೇ ಬರೆಯುತ್ತೇನೆ, ನಿತ್ಯ ವ್ಯವಹಾರದಲ್ಲಿ ಕನ್ನಡವನ್ನೇ ಬಳಸುತ್ತೇನೆ ಎಂಬ ಪಣವನ್ನು ತೊಡುತ್ತೇನೆ. ಕನ್ನಡ ನಾಡಿನಲ್ಲಿ ವಾಸವಾಗಿರುವ ಕನ್ನಡೇತರ ಬಂಧುಗಳಿಗೆ ಪ್ರೀತಿಯಿಂದ ಕನ್ನಡವನ್ನು ಕಲಿಸುತ್ತೇನೆ. ಕನ್ನಡ ನಾಡು ನುಡಿ ಸಂಸ್ಕೃತಿ ಹಾಗೂ ಪರಂಪರೆಯನ್ನು ಉಳಿಸಲು ಕಟಿಬದ್ಧನಾಗಿರುತ್ತೇನೆ ಎಂದು ಸಂಕಲ್ಪ ಮಾಡುತ್ತೇನೆ. ಜೈ ಜೈ ಕರ್ನಾಟಕ. ಜೈ ಕರ್ನಾಟಕ. ಧನ್ಯವಾದಗಳು ಎಲ್ಲರಿಗೂ. ಇನ್ನು ಈ ಕನ್ನಡ ಅಭಿಮಾನ ತಮ್ಮ ಹೃದಯದ ಮಡಿಲಲ್ಲಿರಲಿ, ಯಾಕಂದರೆ ತಮಗೆಲ್ಲ ಹಚ್ಚುವಿವು ಕನ್ನಡದ ದೀಪ, ಬಾರಿಸು ಕನ್ನಡ ಡಿನಿಮ. ಅಸಂಖ್ಯಾತ ಕವಿಗಳು, ಕವಿತ್ರಿಯರು, ಸಾಹಿತ್ಯಗಾರರು, ಬರಹಗಾರರು, ಲೇಖಕರು ಇವತ್ತು ಕನ್ನಡ ಅಭ್ಯುದಯಕ್ಕಾಗಿ, ಕನ್ನಡ ಶ್ರೇಯಸ್ಸಕ್ಕಾಗಿ ದುಡಿದ ಮಹಿಳೆಯರನ್ನು ಮತ್ತೆ ಸ್ಮರಿಸುತ್ತಾ, ಮತ್ತು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಮತ್ತು ಎಲ್ಲ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಒಂದು ಪಠ್ಯೇತರವನ್ನು, ಒಂದು ಸಬ್ಜೆಕ್ಟ್ ಅಂದರೆ ಒಂದು ವಿಶೇಷವಾಗಿ ವಿಷಯವನ್ನು ಇಟ್ಟಿದ್ದಾರೆ. ಈಗ ಹೊರನಾಡಿನ ಬಂದಂಥ, ಹೊರ ರಾಜ್ಯದಿಂದ ಬಂದಂಥ ಕನ್ನಡ ಸಾಹಿತ್ಯವನ್ನು ಕಲಿತು ಹೋಗ್ತಾ ಇದ್ದಾರಂತೆ. ಕನ್ನಡ ಎಷ್ಟು ಪುಣ್ಯ ಮಾಡಿದೆ ಅಂತ ಹೇಳ್ತಾ ಇದ್ದಾವೆ. ಅದರ ಜೊತೆಗೆ ಇವತ್ತು ಪಾರ್ಲಿಮೆಂಟ್ನಲ್ಲಿ ಮೊಟ್ಟ ಮೊದಲಾಗಿ ದಿವಂಗತ ಜೆ ಎಸ್ ಪಾಟೀಲ್ ಅವರು ಕನ್ನಡದಲ್ಲಿ ಮಾತಾಡಿದ ನಾವು ಸ್ಮರಣೆ ಮಾಡಲೇಬೇಕಾಗುತ್ತೆ. ಕನ್ನಡಕ್ಕೆ ಅಧ್ಯಯನ ಸಿಕ್ಕಿದ್ದನ್ನು ನಾವತ್ತು ಸ್ಮರಣೆ ಮಾಡಲೇಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಕರ್ನಾಡು ಬಾ ಬಳಕ ನೆಸಕಿನ ಮೊಬ್ಬಿನಲ್ಲಿ ಅಂತ ಹೇಳಿದಂಥ ಕವಿಯನ್ನು, ಕವಿತ್ರಿಯನ್ನು ಮತ್ತೆ ಸ್ಮರಣೆ ಮಾಡುತ್ತಾ, ಕನ್ನಡ ತಮ್ಮ ಉಸಿರಾಗಲಿ, ತಮ್ಮ ರಕ್ತ ಆಗಲಿ ಅಂತೇಳಿ ಆ ದೇವಿಯಲ್ಲಿ ಸ್ಮರಣೆ ಮಾಡ್ತಾ, ಇನ್ನು ವಿಶೇಷವಾಗಿ ಈ ಕನ್ನಡ ಗೀತೆ ಗಾಯನಕ್ಕೆ ತಮ್ಮ ಗೊತ್ತಿರಲಿ, ಕರ್ನಾಟಕದಾದ್ಯಂತ ವಿಶ್ವದಂತ ಏಕಕಾಲಕ್ಕೆ ಲಕ್ಷ ಲಕ್ಷ ಕಂಠಶಿರಿಯಲ್ಲಿ ಇವತ್ತು ಕನ್ನಡ ಗಾಯನ ಮೂಡಿ ಬಂದಿದೆ. ಆ ನಿಟ್ಟಿನಲ್ಲಿ ಈ ಇವತ್ತು ಸಂಕಲ್ಪ ಮಾಡಿದಂಥ, ಸಂಕಲ್ಪನೆಯನ್ನು ಗೈದಂಥ ವಾಣ್ಯಶ್ರೀ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಿಕ್ಷಣ ನಿರ್ದೇಶಕರ ಎಂ ಎಸ್ ಕುಲಕರ್ಣಿ ಸರ್ ಅವರಿಗೆ ಧನ್ಯವಾದ ಸಲ್ಲಿಸ್ತಾ, ಹಾಗೂ ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾವೆಲ್ಲರ ಸ್ಮರಣೆಗಿಂತ ಪೂರ್ವದಲ್ಲಿ ಈಗ ವಂದನಾರ್ಪಣೆಯನ್ನು ನಮ್ಮ ಡಾಕ್ಟರ್ ಡಿ ಸತೀಶ್ ನಡೆಸಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಕನ್ನಡ ಗೀತ ಗಾಯನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿಶ್ವವಿದ್ಯಾಲಯದ ಎಲ್ಲ ಅಧಿಕಾರಿಗಳಿಗೂ, ಶಿಕ್ಷಕರಿಗೂ, ಶಿಕ್ಷಕೇತರ ನೌಕರರಿಗೂ, ವಿದ್ಯಾರ್ಥಿಗಳಿಗೂ ಮತ್ತು ಕಾರ್ಮಿಕ ಬಂಧುಗಳಿಗೂ ವಿಶ್ವವಿದ್ಯಾಲಯದ ಪರವಾಗಿ ಮತ್ತು ವೈಯಕ್ತಿಕವಾಗಿಯೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ವಂದನೆಗಳು.